ಲೋಕಸಭಾ ಕ್ಷೇತ್ರದ ಬಿಜೆಪಿ ಚುನಾವಣಾ ಕಚೇರಿಯನ್ನು ಕೇಂದ್ರ ಸಚಿವರಾದ ಡಿವಿ ಸದಾನಂದ ಗೌಡರು ಗೋಪೂಜೆ ನೆರವೇರಿಸುವ ಮೂಲಕ ಉದ್ಘಾಟಿಸಿದರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಧಿಕೃತವಾದ ಪ್ರಚಾರ ಕಚೇರಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕ್ಷೇತ್ರದ ಪ್ರಭಾರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಸಂಚಾಲಕರಾದಂಥ ಇನ್ನೊಬ್ಬ ಅಶ್ವಥ್ ನಾರಾಯಣ ಅವರು ಸದಾನಂದಗೌಡ ಸಮ್ಮುಖದಲ್ಲಿ ಪೂಜೆ ನೆರವೇರಿಸಿ ಗೋಪೂಜೆ ಮುಖಾಂತರ ವಿಶೇಷವಾಗಿ ಇವತ್ತು ಕಚೇರಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ಬೆಂಗಳೂರು ಉತ್ತರದಲ್ಲಿ 2014 238,000 ಮತಗಳ ಅಂತರದಿಂದ ಗೆದ್ದಿದ್ವಿ. ಈ ಸಲ ಕೆ ಆರ್ ಪುರಮಿಂದ ಹಿಡಿದು ದಾಸರಳ್ಳಿ ತನಕ, ಹೆಬ್ಬಾಳದಿಂದ ಹಿಡಿದು ಮಲ್ಲೇಶ್ವರ ಮುಖಾಂತರ ನಮ್ಮ ಯಶವಂತಪುರ ತನಕ ಎಲ್ಲ ಕ್ಷೇತ್ರಗಳಲ್ಲೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಅಲೆ, ಮೋದಿ ಅಲೆ, ಸದಾನಂದಗೌಡ ಅಲೆ ಭಾಳ ಜೋರಾಗಿದೆ. ಇದರಲ್ಲಿ ನಮ್ಗೆ ವಿಶ್ವಾಸ ಇದೆ, ಈ ಸಲ 400,000 ಮತಗಳ ಅಂತರದಿಂದ ಬಿಜೆಪಿ ಗೆಲ್ಲುತ್ತೆ. ಸದಾನಂದಗೌಡರು ಮತ್ತೊಮ್ಮೆ ಲೋಕಸಭೆಗೆ ಹೋಗ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ, ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಈ ದೇಶ 300 ಸೀಟ್ ಗೆಲ್ಲುವುದ್ರ ಮುಖಾಂತರ ಮತ್ತೊಮ್ಮೆ ಈ ವಿಶ್ವದ ನಾಯಕನಾಗಿ ಹೊರಹೊಮ್ಮಿದ್ರೆ ಯಾವುದೇ ಅನುಮಾನ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ಶ್ರೀ ಸದಾನಂದ ಗೌಡರು ಮತ್ತೊಮ್ಮೆ ಬೆಂಗಳೂರು ಉತ್ತರದ ಮರು ಆಯ್ಕೆ ಆಗ್ತಾರೆ, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ, ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಇಡೀ ಜನತೆ, ಇಡೀ ರಾಷ್ಟ್ರದ ಮತ್ತು ಬೆಂಗಳೂರು ಉತ್ತರದ ಜನತೆಯ ಆಸೆ ಮತ್ತು ಅಭಿಲಾಷೆ. ಅದರ ಪೂರ್ವಕ್ಕಾಗಿ ಎಲ್ಲ ಮನೆಯಲ್ಲೂ ಅವರ ಪರವಾಗಿ ಬೆಂಬಲ ಮತ್ತು ಒಂದು ದೊಡ್ಡ ಅಲೆನೇ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಇವತ್ತು ಏನೊಂದು ಪೂಜೆ ಪುರಸ್ಕಾರ ಮತ್ತು ಕಾರ್ಯಕರ್ತರ ಜೊತೆ ಒಂದು ಸ್ನೇಹಕೂಟವನ್ನು ಆಯೋಜನೆ ಮಾಡೋ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ನೀವು ಯಾವುದೇ ಪಕ್ಷದ ಒಂದು ಕಾರ್ಯಕ್ರಮಗಳನ್ನ ಹೋಲಿಸಿದ್ರೆ ಭಾರತೀಯ ಜನತಾ ಪಕ್ಷ ಯಾವಾಗೂ ಮುಂಚೂಣಿಯಲ್ಲಿರ್ತದೆ ಅನ್ನೋದು ಇದಕ್ಕೆ ಒಂದು ಸಾಕ್ಷಿ. ಬೇರೆ ಪಕ್ಷದವರು ಅವರು ಲೀಡ್ರ್ ಯಾರು ಅಂತ ತೀರ್ಮಾನ ಮಾಡೋದ್ರಲ್ಲೇ ಇನ್ನೂ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು, ಅವ್ರ ಕ್ಯಾಂಡಿಡೇಟ್ ಯಾರು, ಅವರು ಎಲ್ಲಿ ನಿಂತ್ಕೊಬೇಕು, ಜನತಾದಳ ಎಲ್ಲಿ ನಿಂತ್ಕೊಬೇಕು, ಕಾಂಗ್ರೆಸ್ ಎಲ್ಲಿ ನಿಂತ್ಕೊಬೇಕು ಅಂತ ಇನ್ನೂ ಗೊಂದಲದಲ್ಲಿದ್ದಾಗ ನಾವು ಆಗಲೇ ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತಂತಂದರೆ ನಮ್ಮ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ನಾವು ಇದು ಯಾವುದೇ ಚುನಾವಣೆಯನ್ನು ಮತ್ತು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕ್ಯಾಂಡಿಡೇಟ್ ಆದ್ರೂ ನಾವು ಗೆಲ್ಲೋವಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ನಮಗೆ ಎಲ್ಲರಿಗೂ ಬಿ ಜೆ ಪಿ ಕಾರ್ಯಕರ್ತರಲ್ಲೂ ಅದರೂ ಯುವ ಕಾರ್ಯಕರ್ತರಲ್ಲಂತೂ ಒಂದು ಎದೆ ತುಂಬಿ ತುಂಬ ಅವರಿಗೆ ಹುಮ್ಮಸ್ಸು ತುಂಬಿದೆ. ಇವಾಗ ಆ ಹುಮ್ಮಸ್ಸಿನಲ್ಲೇ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಶ ಇಲ್ಲ ನಮಗೆ. ದೇವೇಗೌಡರು ಬಂದು ಯಾರು ಬಂದರೂ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ವೋಟರ್ಸ್ ನಮ್ಮ ಪರ ಇದ್ದಾರೆ. 8 ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಕ್ಷದ ಪರ ಅಲೆ ಇದೆ. ನರೇಂದ್ರ ಮೋದಿ ಅವರ ನಾಯಕತ್ವ ಬಿಟ್ಟು ಈ ಇಡೀ ವಿಶ್ವ ಮೆಚ್ಚಿದೆ. 5 ಲಕ್ಷ ಏಳಲ್ಲೇ ಖಂಡಿತ ಸದಾನಂದಗೌಡರು ಗೆಲ್ಲಿಸ್ತೀವಿ. ನಮ್ಮ ಮೈನಾರಿಟಿ ಮೋರ್ಚಾ ವತಿಯಿಂದನೂ ನಾವು ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನರು ಇರ್ಬೋದು, ಸಿಖ್ರು ಇರ್ಬೋದು, ಎಲ್ಲ ನಾವು ಇವತ್ತಿನ ದಿನ ಸದಾನಂದಗೌಡರ ಪರವಾಗಿ ನಾವು ಅವ್ರನ್ನ ಗೆಲ್ಲಿಸೋದಕ್ಕೆ ಶ್ರಮ ಪಡೋದಕ್ಕೆ ಇವತ್ತಿನ ದಿನ ಇಲ್ಲಿ ಮೀಟಿಂಗ್ ಬಂದಿದ್ದೀವಿ. ನಾವೆಲ್ಲರೂ ಒಟ್ಟಾಗಿ ನಾವು ಯಾರನ್ನು ನೋಡ್ತಾ ಇದ್ದೀವಿ, ಮೋದಿ ಅವ್ರನ್ನ ನೋಡ್ತಾ ಇದ್ದೀವಿ, ಅದಾದಮೇಲೆ ಸದಾನಂದ ಗೌಡರನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಪ್ರಜೆಯೂ ಸಹ ಹೋಗಿ ಅವ್ರ ಹತ್ರ ಸುಖ ದುಃಖ ಹೇಳ್ಕೊಂಡಾಗ ಅದಕ್ಕೆ ಸ್ಪಂದಿಸಿದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಶಕ್ತಿ ಮೀರಿ ಕೆಲಸ ಕಾರ್ಯಗಳು ನಡೆದಿದೆ. ಮೋದಿ ಬೇಕು, ಬಿ ಜೆ ಪಿ ಬೇಕು, ಅದೊಂದೇ ಇರುವಂತಹ ಮಂತ್ರ ಮೋದಿ ಮಂತ್ರ. ಸದಾನಂದ ಗೌಡರು ಅವರು ಇನ್ನೂ ಹೋದ ಸಲ ಏನು 8 ಕ್ಷೇತ್ರದಲ್ಲಿ ಏನು ಅವರು ಗೆದ್ದಿದ್ರು, ಏನು ಅಲೆ ಇತ್ತು, ಆದರೂ 2 ಬಾರಿ ಈ ಸಲ ನಮಗೆ ಮತ ಬರುತ್ತೆ ಅಂತ ನಮಗಂತೂ ನಂಬಿಕೆ ಇದೆ. ಯಾಕೆಂದರೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರುಗಳು ಭಾರಿ ಉತ್ಸಾಹದಿಂದ ಇವತ್ತು ನರೇಂದ್ರ ಮೋದಿಯವರು ಯುವಕರು ಇವತ್ತು ನರೇಂದ್ರ ಮೋದಿ 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 ಅಂತ ಎಲ್ಲೋದ್ರೂ ಮೋದಿಗೆ ಬೆಂಬಲ ಇದೆ. ಇವತ್ತು ಸದಾನಂದ ಗೌಡರು ನಮ್ಮದು ಇಡೀ 8 ಕ್ಷೇತ್ರದ ಇವತ್ತು ದಾಸಹಳ್ಳಿಯ ನಮ್ಮ ಇದರಲ್ಲಿ ಯಶವಂತಪುರದಲ್ಲಿ ಆಫೀಸ್ ಮಾಡಿದ್ದಾರೆ. ಇವತ್ತು ಇಡೀ ಕಾರ್ಯಕರ್ತರು ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಸದಾನಂದ ಗೌಡರು ಮುಂದೆ ಬರೋ ಎಲೆಕ್ಷನಲ್ಲಿ ಗ್ಯಾರಂಟಿ 100% ಗೆದ್ದೀವಿ ಅಂತ ನಮಗೆ ನಂಬಿಕೆ ಇದೆ. ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಚೇರಿಯನ್ನು
ಅಧಿಕೃತವಾಗಿ ಪೂಜೆ ಹೋಮ ಹವನಗಳ ಮುಖಾಂತರ ಇವತ್ತು ಚಾಲನೆ ನೀಡಿದರು. ಮಾನ್ಯ ಸದಾನಂದಗೌಡರು ಹಾಗೂ ಅವರ ದಂಪತಿಗಳು ಪರಿವಾರ ಸಮೇತ ಹಾಗೂ ಇಂದಿನ ಎಲ್ಲ ಸ್ಥಳೀಯ ಶಾಸಕರಾದ ಅಶ್ವಥ್ ನಾರಾಯಣರವರು ಹಾಗೂ ಉತ್ತರ ಲೋಕಸಭಾ ಕ್ಷೇತ್ರದ ಇನ್ಚಾರ್ಜಾದ MLC ಅಶ್ವಥ್ ನಾರಾಯಣರವರು ಹಾಗೂ ಸಂಸದರಾದ PC ಮೋಹನ್ರವರು ಈ ರೀತಿ ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಬಂದುಬಿಟ್ಟು ಪೂಜೆಯಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಸದಾನಂದ ಗೌಡರಿಗೆ ಶುಭ ಹಾರೈಸಿದರು.